ಪ್ರಿಯ ವೀಕ್ಷಕರೇ ಸ್ವಾಗತ. ಸತೀದೇವಿ ಪಾರ್ವತಿಯಾಗಿ ಜನ್ಮ, ಈಶ್ವರನಿಗೆ ಶಾಪ ಕೊಡಲು ಮುಂದಾದ ಪಾರ್ವತಿ, ಈಶ್ವರ ಪಾರ್ವತಿ ಮದುವೆಯ ಸ್ವಾರಸ್ಯಕರ ಕತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ ಆತ್ಮೀಯರೇ, ನಮ್ಮ ಹಿಂದೂ ಪುರಾಣದ ಪ್ರಕಾರ ಪಾರ್ವತಿ ದೇವಿಯು ಹಿಮಾಲಯದ ಪರ್ವತರಾಜ ಮತ್ತು ಮೇನಕೆಯ ಮಗಳಾಗಿ ಜನಿಸ್ತಾಳೆ. ಸತೀದೇವಿ ಪುನರ್ಜನ್ಮ ವ್ಯಕ್ತಿ ಪಾರ್ವತಿ ದೇವಿಯಾಗೋದು, ಪಾರ್ವತಿ ದೇವಿ ಶಿವನನ್ನ ಮದುವೆ ಆಗೋದು, ಇದೆಲ್ಲದಕ್ಕೂ ಪ್ರಮುಖ ಕಾರಣ ಅಂದ್ರೆ ಅದು ಬ್ರಹ್ಮದೇವನ ಲಿಖಿತವಾಗಿರುತ್ತೆ. ಇದರ ಹಿನ್ನೆಲೆಯ ಕತೆ ಏನು ಅನ್ನೋದಾದ್ರೆ, ಒಮ್ಮೆ ರಾಕ್ಷಸರ ನಾಯಕ ತಾರಕಾಸುರ ಸಿಂಹಾಸನ ಹೇರುತ್ತಿದ್ದಾಗಲೇ ಆತ ಮಾಡಿದ ಕೆಲಸ ಏನು ಅಂದ್ರೆ, ತನ್ನ ರಕ್ಷಣೆಗಾಗಿ ಮತ್ತು ಶಕ್ತಿ ವರ್ಧನೆಗಾಗಿ ಬ್ರಹ್ಮನಲ್ಲಿ ವರ ಪಡೆಯುವುದಕ್ಕಾಗಿ ಕಠಿಣ ತಪಸ್ಸನ್ನು ಮಾಡ್ತಾನೆ. ಅದ್ಯಾವ ಮಟ್ಟಿಗೆ ಅಂದ್ರೆ, ಅದೆಷ್ಟೋ ವರ್ಷಗಳ ಕಾಲ ಒಂಟಿ ಕಾಲಿನಲ್ಲಿ ನಿಂತು ಧ್ಯಾನ ಮಾಡ್ತಾನೆ. ತಾರಕಾಸುರ ಇಷ್ಟೆಲ್ಲಾ ಕಠಿಣ ತಪಸ್ಸು ಮಾಡಿದ್ರೂ ಕೂಡ ಬ್ರಹ್ಮನ ದರ್ಶನ ಆಗೋಲ್ಲ. ಕೊನೆಗೆ ತನ್ನ ಪ್ರಾಣವನ್ನು ಸಹ ತ್ಯಾಗ ಮಾಡಲು ಸಿದ್ಧನಾಗ್ತಾನೆ ತಾರಕಾಸುರ. ಆಗ ಬ್ರಹ್ಮನು ಅನಿವಾರ್ಯವಾಗಿ ದರ್ಶನ ನೀಡಲೇಬೇಕಾಗುತ್ತೆ. ಪ್ರತ್ಯಕ್ಷನಾದ ಬ್ರಹ್ಮ, ತಾರಕ ಏಕಾಗಿ ಈ ಕಠಿಣ ತಪಸ್ಸು, ನಿನಗೆ ಏನು ವರ ಬೇಕು ಹೇಳು ಎಂದು ಕೇಳ್ತಾನೆ. ಆಗ ತಾರಕಾಸುರ, ಸ್ವಾಮಿ ನನಗೆ 7 ವರ್ಷದ ಬಾಲಕನಿಂದ ಮಾತ್ರ ಮರಣ ಬರಲಿ, ವಿಷ್ಣು ಆದಿಯಾಗಿ ಉಳಿದ ಯಾರಿಂದಲೂ ಕೂಡ ಮರಣ ಬಾರದಿರಲಿ ಎಂದು ಮೊದಲನೆಯ ವರ ಕೇಳ್ತಾನೆ. ನಂತರ ಎರಡನೆಯದಾಗಿ, ಆ 7 ವರ್ಷದ ಬಾಲಕ ಶಿವ ಪುತ್ರನೇ ಆಗಿರಬೇಕು ಎಂದು ಬೇಡಿಕೆ ಇಡ್ತಾನೆ. ಬ್ರಹ್ಮದೇವನು ಕೂಡ ತಥಾಸ್ತು ಎಂದು ಹೇಳಿ ಮರೆಯಾಗ್ಬಿಡ್ತಾನೆ. ಇತ್ತ ಬ್ರಹ್ಮದೇವ ತಾರಕಾಸುರನಿಗೆ ವರ ನೀಡಿದ ವಿಚಾರ ತಿಳಿದು ದೇವತೆಗಳೆಲ್ಲರೂ ಕೂಡ ಕಂಗೆಡ್ತಾರೆ. ಯಾಕಪ್ಪ ಅಂದ್ರೆ, ತಾರಕಾಸುರ ಆಗಾಗಲೇ 3 ಲೋಕವನ್ನು ಕೂಡ ಆಕ್ರಮಿಸಿರ್ತಾನೆ. ಆಗ ಇಂದ್ರಾದಿಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣುವು ಕೂಡ, ನಾನು ಅಸಹಾಯಕ, ಶಿವಪುತ್ರನಿಂದ ಮಾತ್ರ ತಾರಕಾಸುರನಿಗೆ ಮರಣ ಅಂತ್ಯ ಇದೆ, ಅದನ್ನು ಹೊರತುಪಡಿಸಿ ಬೇರೆಯವರಿಂದ ಮರಣವಿಲ್ಲ ಎಂದು ದೇವತೆಗಳಿಗೆ ಹೇಳಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾನೆ. ತಾರಕನು ಚೆನ್ನಾಗಿ ಯೋಚಿಸಿಯೇ ಈ ರೀತಿಯ ವರ ಬೇಡಿದ್ದ. ಹೇಗಿದ್ರೂ ಕೂಡ ಶಿವ ಈಗ ಒಂಟಿ, ಅವನು ಮದುವೆಯಾಗುವುದು ಕೂಡ ಅಸಂಭವ. ಒಂದು ವೇಳೆ ಮದುವೆಯಾದರೂ ದೀರ್ಘ ತಪಸ್ಸಿನಲ್ಲಿ ಮುಳುಗಿ ಸನ್ಯಾಸಿಯಂತಿರುವ ಅವನು ಸಂಸಾರಿಯಾಗಿ ಮಕ್ಕಳನ್ನು ಪಡೆಯುವುದು ಕೂಡ ಸಾಧ್ಯವೇ ಇಲ್ಲ ಎಂದು ತಾರಕಾಸುರನ ಲೆಕ್ಕಾಚಾರ ಆಗಿರುತ್ತೆ. ಅವನ ಯೋಚನೆಯೂ ಕೂಡ ಸರಿ ಇರುತ್ತೆ. ಆದರೆ ಆತನ ಎಲ್ಲ ಯೋಜನೆ ತಲೆಕೆಳಗಾಗುವಂತೆ ಶಿವನು ಪಾರ್ವತಿಯನ್ನು ವಿವಾಹ ಆಗ್ತಾನೆ. ಅಷ್ಟೇ ಅಲ್ಲದೆ ಪಾರ್ವತೀ ದೇವಿಗೆ ಮಕ್ಕಳು ಕೂಡ ಆಗ್ತಾರೆ. ತಾರಕಾಸುರನ ಇಚ್ಛೆಯಂತೆ ಶಿವನ ಮಗ ಷಣ್ಮುಖನಿಂದಲೇ ಮರಣ ಅಂತ್ಯವಾಗುತ್ತೆ. ಇದರ ಹಿನ್ನೆಲೆ ನೋಡೋದಾದರೆ, ಸತೀದೇವಿಯು ತನ್ನ ಪತಿ ಶಿವನಿಗೆ, ತಂದೆ ದಕ್ಷ ಮಹಾರಾಜ ಅವಮಾನ ಮಾಡಿದ ಎಂದು ಮರುಗಿ ಸ್ವಾಭಿಮಾನಿಯಾದ ಆಕೆ ಎಲ್ಲರೂ ಬೆಚ್ಚಿ ಬೀಳುವಂತೆ ತನ್ನನ್ನೇ ತಾನು ಯಜ್ಞಕುಂಡಕ್ಕೆ ಅರ್ಪಿಸಿಕೊಂಡು ದೇಹ ತ್ಯಾಗ ಮಾಡ್ತಾಳೆ. ಈ ವಿಷಯ ತಿಳಿದ ಈಶ್ವರ ರೌದ್ರಾವತಾರ ತಳ್ತಾನೆ. ಅವನ ಗಣಗಳು ಕೂಡ ಯಜ್ಞ ಸ್ಥಳಕ್ಕೆ ಬಂದು ಅಬ್ಬರಿಸಿದಾಗ ದಕ್ಷ ಮಹಾರಾಜ ಆತನಾಗಿ ಹೋಗ್ತಾನೆ. ಇದಾದ ನಂತರ ಈಶ್ವರ ತನ್ನ ಪತ್ನಿ ಸತೀದೇವಿ ಬೆಂಕಿಗಾಹುತಿ ಆದ ಘಟನೆ ನೆನೆಯುತ್ತಾ ದಿನನಿತ್ಯ ಕೊರಗ್ತಾ ಇರ್ತಾನೆ. ಶಿವ ಕೊನೆಗೆ ಪ್ರಪಂಚವನ್ನೇ ತೊರೆದು ಏಕಾಂಗಿಯಾಗಿಬಿಡ್ತಾನೆ. ಕೈಲಾಸದ ಉನ್ನತ ಶೃಂಗ ಏರಿ ಧ್ಯಾನಕ್ಕೆ ಕುಳಿತುಕೊಳ್ತಾನೆ. ಬಳಿಕ ಸಮಾಧಿಗೆ ಇಳಿತಾನೆ. ಪ್ರಕೃತಿ ಜೊತೆಗೆ ಲೀನವಾಗ್ತಾನೆ. ಆಗ ಕೈಲಾಸ ಅನಾಥವಾಗುತ್ತೆ. ಸತಿ ಇಲ್ಲದ ಶಿವನಿಲ್ಲದ ಗಣಗಳು ತಾನೇ ಏನು ಮಾಡ್ತಾರೆ, ಎಲ್ಲರೂ ಕೂಡ ಕಂಗೆಡ್ತಾರೆ. ಇದೇ ಸಂದರ್ಭದಲ್ಲಿ ಇತ್ತ ದಕ್ಷ ಯಾಗದಲ್ಲಿ ದೇಹ ತ್ಯಾಗ ಮಾಡಿದ ಸತೀದೇವಿಯು ಪರ್ವತರಾಜನಿಗೆ ಮಗಳಾಗಿ ಹುಡ್ತಾಳೆ. ಆಕೆಯೇ ಪಾರ್ವತೀದೇವಿ. ಪರ್ವತರಾಜನಿಗೆ 3 ಹೆಣ್ಣುಮಕ್ಕಳು, ಪಾರ್ವತಿ, ಏಕಪರ್ಣ, ಏಕಪಾಟಳ, ಜೊತೆಗೆ ಒಬ್ಬ ಮಗ ಮೈನಾಕ. ಕನ್ಯೆಯಾಗಿ ಬೆಳೆದು ಪಾರ್ವತೀದೇವಿಯು ಮುಂದೆ ಪ್ರಖ್ಯಾತಳಾಗ್ತಾಳೆ. ದೇವತೆಗಳೆಲ್ಲ ಹೇಗಾದರೂ ಮಾಡಿ ಶಿವನಿಗೆ ಪಾರ್ವತಿಯನ್ನು ಸೇರಿಸಬೇಕೆಂದು ಆಲೋಚನೆ ಮಾಡ್ತಾರೆ. ಅದಕ್ಕೆ ಲೋಕ ಸಂಚಾರಿ ನಾರದರ ಸಾರಥ್ಯ ಸಿಗುತ್ತೆ. ನಾರದರು ಪರ್ವತ ರಾಜನಲ್ಲಿಗೆ ಬಂದು ಪಾರ್ವತಿಯನ್ನು ಭೇಟಿ ಮಾಡ್ತಾರೆ. ನಿನಗೆ ಸೂಕ್ತವಾದ ವರ ಅಂದರೆ ಅದು ಈಶ್ವರ ಮಾತ್ರ. ಅವನೀಗ ಒಂಟಿಯಿದ್ದಾನೆ. ತಪಸ್ಸಿನಲ್ಲಿ ಇರುವ ಅವನನ್ನು ಹೇಗಾದರೂ ಮಾಡಿ ಒಲಿಸಿಕೋ ಎಂದು ನಾರದ ಮುನಿಗಳು ಪಾರ್ವತೀದೇವಿಗೆ ತಿಳಿ ಹೇಳ್ತಾರೆ. ಆಗ ತಂದೆಯ ಒಪ್ಪಿಗೆ ಪಡೆದು ಪಾರ್ವತೀದೇವಿಯು ತನ್ನ ಸಖಿಯರನ್ನು ಕರೆದುಕೊಂಡು ನಾರದರ ಜೊತೆ ಶಿವ ಇರುವ ಜಾಗಕ್ಕೆ ಬರ್ತಾರೆ. ಗುಹೆಯ ಬಳಿ ಧ್ಯಾನಸ್ಥನಾಗಿದ್ದ ಈಶ್ವರ ಯಾರೇ ಬಂದರೂ ಕೂಡ ಎಚ್ಚರ ಆಗೋಲ್ಲ. ತಪಸ್ಸಿನಲ್ಲಿ ಇರುವ ಶಿವನ ಸೇವೆ ಮಾಡೋಕೆ
ಪಾರ್ವತಿ ಆಗ ಮುಂದಾಗ್ತಾಳೆ. ಶಿವನಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸುತ್ತಲೂ ಸ್ವಚ್ಛಗೊಳಿಸ್ತಾಳೆ, ಹೂವು ಹಾಸ್ತಾಳೆ. ತಪಸ್ಸಿನಲ್ಲಿ ಇರುವ ಆತನಿಗೆ ಬಿಸಿಲು ಬೀಳ್ತಾ ಇದ್ರೆ ಅಲ್ಲಿ ನೆರಳು ಬೀಳುವಂತೆ ಮಾಡ್ತಾಳೆ. ಹೀಗೆ ಪಾರ್ವತಿಯು ಸದಾ ಮೌನವಾಗಿ ಶಿವನ ಜೊತೆಯಲ್ಲೇ ಇರಲು ಆರಂಭ ಮಾಡ್ತಾಳೆ. ಆದರೆ ಪಾರ್ವತಿಯ ಈ ಎಲ್ಲ ಸೇವೆಗಳಿಗೆ ಈಶ್ವರನು ಯಾವುದೇ ರೀತಿಯ ಕೃಪೆ ತೋರೋದಿಲ್ಲ. ಇದನ್ನು ಕಂಡು ದೇವತೆಗಳಿಗೆ ಒಂದು ರೀತಿಯಲ್ಲಿ ದುಗುಡ ದುಮ್ಮಾನ ಹೆಚ್ಚಾಗುತ್ತಲೇ ಹೋಗುತ್ತದೆ. ಯಾಕಂದರೆ ಇತ್ತ ತಾರಕಾಸುರನ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇರುತ್ತದೆ. ಪಾರ್ವತಿಯನ್ನು ಈಶ್ವರ ಮದುವೆಯಾಗಿ ಇವರಿಬ್ಬರಿಗೆ ಒಂದು ಮಗುವಾಗಿ ಆ ಮಗು ತಾರಕಾಸುರನನ್ನು ಸಂಹಾರ ಮಾಡುತ್ತೆ ಅನ್ನೋ ಯೋಚನೆ ದೇವತೆಗಳದ್ದಾಗಿರುತ್ತೆ. ತಡವಾದರೆ ಇದು ಸೂಕ್ತವಲ್ಲ ಎಂದು ಅರಿತ ಕೈಲಾಸದ ದೇವರು ದೇವತೆಗಳು ಮನ್ಮಥನನ್ನು ಕಳಿಸಿ ಏನಾದರೂ ಮಾಡಿ ಶಿವನನ್ನು ಎಚ್ಚರಗೊಳಿಸಿ ಅವನ ಗಮನ ಪಾರ್ವತಿ ಕಡೆಗೆ ತಿರುಗುವಂತೆ ಮಾಡು ಎಂದು ಹೇಳಿ ಕಳಿಸ್ತಾರೆ. ವಸಂತ ಕಾಲದಲ್ಲಿ ಬಂದ ಮನ್ಮಥನು ಉತ್ಸಾಹದಿಂದ ಶರಬಾಣವನ್ನು ಶಿವನ ಮೇಲೆ ಹೊಡ್ತಾನೆ. ಇದರಿಂದ ಇದ್ದಕ್ಕಿದ್ದಂತೆ ತನ್ನಲ್ಲಾದ ಬದಲಾವಣೆಯಿಂದ ಶಿವ ಎಚ್ಚೆತ್ತು ತನ್ನ ತಪಸ್ಸಿಗೆ ಭಂಗ ಬಂದಿದ್ದಕ್ಕೆ ಆತ ಕ್ರೋಧಗೊಳ್ತಾನೆ. ಆಗ ಎದುರಿಗೆ ಮನ್ಮಥನನ್ನು ಕಾಣ್ತಾನೆ. ಇದು ಇವನ ಕಾರ್ಯ ಎಂದು ಈಶ್ವರ ತಿಳಿಯುತ್ತಾನೆ. ಆಗ ಈಶ್ವರನ ಹಣೆಗಣ್ಣು ಹೊತ್ತಿ ಹುರಿದು ನಿಂತಲ್ಲಿಯೇ ಮನ್ಮಥ ಭಸ್ಮವಾಗಿ ಹುರಿದೋಗ್ತಾನೆ. ಈ ಘಟನೆಯಿಂದಾಗಿ ಸೃಷ್ಟಿಯೇ ನಡುಗಿ ಹೋಗುತ್ತೆ. ಅಚಾತುರ್ಯಾಗಿದ್ದು ತಮ್ಮಿಂದ ಎಂದು ದೇವತೆಗಳು ಶಿವನಲ್ಲಿ ಕ್ಷಮೆ ಕೇಳ್ತಾರೆ. ನಂತರ ಶಿವನ ಎದುರು ನಿಂತ ಪಾರ್ವತಿ ಅವನನ್ನು ವಿನಯದಿಂದ ಪ್ರಾರ್ಥಿಸಿ ಶಾಂತನಾಗಬೇಕೆಂದು, ಲೋಕ ಕಲ್ಯಾಣಕ್ಕಾಗಿ ತಪೋ ವಿಮುಖನಾಗಬೇಕೆಂದು ಬೇಡಿಕೊಳ್ತಾಳೆ. ಆಗ ಶಿವನು ಪಾರ್ವತಿಗೆ ತಕ್ಷಣವೇ ಅಲ್ಲಿಂದ ಹೊರಡಬೇಕೆಂದು, ಯಾರೂ ಕೂಡ ತನ್ನ ಹತ್ತಿರ ಸುಳಿಯಬಾರದೆಂದು ಕಟ್ಟಪ್ಪಣೆ ವಿಧಿಸಿ ಪುನಃ ಅದೇ ಅನಂತ ತಪಸ್ಸಿನಲ್ಲಿ ಮುಳುಗಿ ಹೋಗ್ತಾನೆ. ಸರಿ ಅಂತ ಪಾರ್ವತಿ ಅಲ್ಲಿಂದ ತನ್ನ ತಂದೆಯ ಪರ್ವತರಾಜನ ಬಳಿ ಬರ್ತಾಳೆ. ಆಗ ಪರ್ವತರಾಜನು ಮಗಳೇ ಬಾ ಎಂದು ಒಳಗೆ ಕರೆಯುತ್ತಾನೆ. ಆದರೆ ಪಾರ್ವತೀ ದೇವಿಗೆ ಪರಶಿವನಿಲ್ಲದ ಬಾಳು ನಶ್ವರ ಎಂಬ ಭಾವನೆ ಆಗಾಗಲೇ ಮೂಡಿರುತ್ತೆ. ಆಗ ಮತ್ತೆ ಪಾರ್ವತಿ ಈಶ್ವರನ ಬಳಿ ಹೋಗುವುದಾಗಿ ತಿಳಿಸಿ ಅಲ್ಲಿಂದ ಘೋರ ತಪಸ್ಸನ್ನು ಕೈಗೊಳ್ತಾಳೆ. ಅನ್ನ ಆಹಾರವನ್ನು ತೊರೆಯುತ್ತಾಳೆ. ಪರ್ಣಕುಟಿಯಲ್ಲಿ ನೆಸಲು ಆರಂಭಿಸ್ತಾಳೆ. ಜೀವಿಸಲು ಒಂದು ದಿನಕ್ಕೆ ಒಂದು ಹಸಿ ಎಲೆಯನ್ನಷ್ಟೇ ತಿನ್ನುತ್ತಾ ಇಡೀ ದಿನವನ್ನು ಕಳೀತಾ ಇರ್ತಾಳೆ. ಅವಳ ಮನಸ್ಸು ಶಿವನಲ್ಲಿಯೇ ದೃಢವಾಗಿ ದೇಹಭಾವ ತೊರೆದು ಹೋಗುತ್ತೆ. ಶಿವನಿಗೆ ತಕ್ಕ ಶಿವೆಯಾಗಿ ನಿಶ್ಚಳಳಾಗಿ ಪಾರ್ವತಿ ಸ್ಥಿರವಾಗಿ ಬಿಡ್ತಾಳೆ. ಇದಾದ ಕೆಲವು ವರ್ಷಗಳ ಬಳಿಕ ಪಾರ್ವತಿಯ ಘೋರ ತಪಸ್ಸಿನ ಫಲವೋ ಎಂಬಂತೆ ಶಿವನ ಮುಖದಲ್ಲಿ ರೌದ್ರಭಾವ ಕರಗಿ ಅಲ್ಲಿ ಎಂಥದೋ ಒಂದು ರೀತಿಯ ಶಾಂತ ಭಾವ ತುಂಬಿಕೊಳ್ಳುತ್ತೆ. ತನ್ನ ಸುತ್ತ ನಡೆಯುತ್ತಿದ್ದ, ಈಗಾಗಲೇ ನಡೆದಿದ್ದ ಎಲ್ಲ ಘಟನೆಗಳು ಅವನ ಜ್ಞಾನ ನೇತ್ರಕ್ಕೆ ಗೋಚರವಾಗುತ್ತೆ. ಅಷ್ಟೇ ಅಲ್ಲದೆ ತನಗಾಗಿ ಪಾರ್ವತಿಯು ಕಠಿಣ ತಪಸ್ಸು ಮಾಡಿದ್ದು ಕೂಡ ಅವನ ಅರಿವಿಗೆ ಬರುತ್ತೆ. ತನ್ನ ಎಚ್ಚರಕ್ಕಾಗಿ ಇಡೀ ಸೃಷ್ಟಿಯೇ ಕಾದು ಕುಳಿತಿರುವುದು ಶಿವನ ಅರಿವಿಗೆ ಬಂದು ನಿಧಾನವಾಗಿ ಕಣ್ಣು ತೆರೆಯುತ್ತಾನೆ. ಈಶ್ವರ ಕಣ್ಣು ತೆರೆದ ನಂತರ ಎಲ್ಲೆಲ್ಲೂ ಕೂಡ ಸಂಭ್ರಮ ಸಡಗರ ಮೂಡುತ್ತೆ. ಪ್ರಕೃತಿ ನಲಿಯಲು ಆರಂಭಿಸುತ್ತೆ. ಶಿವಗಣ ಕೂಡ ಸಂತೋಷದಿಂದ ನೃತ್ಯ ಮಾಡುತ್ತೆ. ದೇವಾನುದೇವತೆಗಳು ಋಷಿಮುನಿಗಳು ಶಿವನನ್ನ ಸ್ತುತಿಸುತ್ತಾ ಹುಗೆ ಹುಗೆ ಎಂದು ಘೋಷಣೆ ಕೂಗ್ತಾರೆ. ಅವರೆಲ್ಲರೂ ನಿನಗಾಗಿ ತಪೋ ನಿರತಳಾಗಿರುವ ಸತಿಯ ಪುನರ್ಜನ್ಮ ರೂಪವಾದ ಪಾರ್ವತಿಯನ್ನ ಅನುಗ್ರಹಿಸಿ ಲೋಕವನ್ನ ಪಾಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾರೆ. ಆಗ ಈಶ್ವರ ಅವರೆಲ್ಲರ ಮಾತಿಗೆ ಅಸ್ತು ಎಂದು ಪಾರ್ವತಿ ಇರುವತ್ತ ಹೊರಡ್ತಾನೆ. ಪಾರ್ವತಿಯನ್ನು ಪರೀಕ್ಷೆ ಮಾಡಬೇಕು ಎಂದು ಈಶ್ವರ ಒಬ್ಬ ಸನ್ಯಾಸಿಯಂತೆ ವೇಷಧಾರಿಯಾಗಿ ದಾರಿ ಹೋಕನಂತೆ ಅವಳತ್ತ ಬರ್ತಾನೆ. ಪಾರ್ವತಿ ಎಂದಿನಂತೆ ತನ್ನ ಶಿವಪೂಜೆಯಲ್ಲಿ ಮುಳುಗಿರ್ತಾಳೆ. ಇತ್ತ ಪಾರ್ವತಿ ಅತಿಥಿಯಂತೆ ಬಂದಂತಹ ಸನ್ಯಾಸಿಯನ್ನು ಸ್ವಾಗತ ಮಾಡ್ತಾಳೆ. ಆಗ ಶಿವ ಅವಳಿಂದ ಆತಿಥ್ಯ ಸ್ವೀಕರಿಸಿ ನಂತರ, ರಾಜಕುಮಾರಿ, ನೀನು ಶಿವನಿಗಾಗಿ ತಪ ಮಾಡುತ್ತಿರುವೆ ಎಂದು ತಿಳಿಯಿತು. ನಿನಗಾರು ಇದನ್ನು ಬೋಧಿಸಿದವರು ಎಂದು ಹೇಳ್ತಾನೆ. ಅವನು ಒಬ್ಬ ಸನ್ಯಾಸಿ, ಎಲ್ಲವನ್ನು ತೊರೆದವನು. ಸುಕೋಮಲೆಯಾದ ನೀನು ಮಸಣದಲ್ಲಿ ವಾಸಿಸುವ ಅಲ್ಲಿನ ಬೂದಿಯನ್ನೇ ವಿಭೂತಿಯಾಗಿ ಧರಿಸಿರುವ, ಮೂರು ಕಣ್ಣುಗಳ ಒಡನೆ ವಿಕಾರಿಯಾಗಿರುವ, ಪ್ರೇತ ಪಿಶಾಚಿಗಳೊಡನೆ ವಾಸಿಸುವ ಅವನನ್ನು ಏಕೆ ಬಯಸುತ್ತಿರುವೆ? ಯಾರಾದರೂ ಸುಂದರನಾದ ತರುಣ ಅಥವಾ ನನ್ನಂಥವರನ್ನು ಒಲಿದು ವರಿಸಬಾರದೇಕೆ ಎಂದು ನಗುತ್ತಾ ಪ್ರಶ್ನೆ ಮಾಡಿಬಿಡ್ತಾನೆ. ಶಿವನಿಂದನೆಯಿಂದ ಪಾರ್ವತಿ ಇದ್ದಕ್ಕಿದ್ದಂತೆ ಕೋಪಗೊಳ್ತಾಳೆ. ಅವನನ್ನು ಕುರಿತು, ಎಲ್ಲವೋ ಹುಸಿ ಸನ್ಯಾಸಿ, ನಿನ್ನ ನಾಲಿಗೆಯನ್ನು ಬಿಗಿಹಿಡಿ. ಲೌಕಿಕ ಆಸೆಗಳಿಂದ ತುಂಬಿರುವ ನಿನ್ನ ಕಣ್ಣುಗಳು ಪರಶಿವನ ಮಹಿಮೆ ಅರಿಯಲಾರದು. ಬದುಕಿರುವ ಪ್ರತಿ ಜೀವಿಯ ಕಡೆಯ
ಆಗ ನಮ್ಮನ್ನ ಸದಾ ಎಚ್ಚರಿಸುವ ಸ್ಮಶಾನ ವಾಸದ ಗುಟ್ಟು ನೀನು ಅರಿಯಲಾರೆ. ನಿನ್ನ ಆಸೆಗಳನ್ನು ಸುಡು ಎನ್ನುತ್ತಾ ಶವ ಸುಟ್ಟ ಬೂದಿಯನ್ನೇ ಧರಿಸುವ ಅವನ ಮನ ನಿನಗೆ ಗೋಚರಿಸುವುದಿಲ್ಲ. ನಿನ್ನಂಥ ಶಿವ ನಿಂದಕರು ಇರಬಾರದು ಎನ್ನುತ್ತಾ ಶಪಿಸಲು ಮುಂದಾದಾಗ ಶಿವ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ. ಆಗ ಶಿವನನ್ನ ಕಂಡ ಪಾರ್ವತಿ ದೇವಿಯು ಪರವಶಳಾಗ್ತಾಳೆ. ಬಳಿಕ ಎಲ್ಲವೂ ಕೂಡ ಸುಖಾಂತ್ಯವಾಗುತ್ತೆ. ಪಾರ್ವತಿ ದೇವಿಯ ತಂದೆ ತಾಯಿಯರು, ತದನಂತರ ದೇವಾನುದೇವತೆಗಳು ಎಲ್ಲರ ಕ್ಷಮದಲ್ಲಿ ಸಂಭ್ರಮದಿಂದ ಶಿವ ಮತ್ತು ಪಾರ್ವತಿಯರ ಕಲ್ಯಾಣ ಅದ್ದೂರಿಯಾಗಿ ನೆರವೇರುತ್ತೆ. ಅದೇ ಸಂದರ್ಭದಲ್ಲಿ ಕೂಡ ದೇವಾನುದೇವತೆಗಳೆಲ್ಲರೂ ಶಿವನನ್ನು ಪ್ರಾರ್ಥಿಸಿ, ಮನ್ಮಥ ಇಲ್ಲದಿದ್ದರೆ ಲೋಕದ ಸೃಷ್ಟಿ ಕಾರ್ಯವೇ ನಡೆಯದು, ಹಾಗಾಗಿ ಅವನನ್ನು ಬದುಕಿಸು ಎಂದು ವಿನಂತಿಸಿಕೊಳ್ತಾರೆ. ಹಾಗಾಗಿ ಶಿವ ಮನ್ಮಥನನ್ನು ಬದುಕಿಸ್ತಾನೆ, ಆದರೆ ಶರೀರವೇ ಇಲ್ಲದ ಹಾಗೆ ಮಾಡಿಬಿಡ್ತಾನೆ. ಮದುವೆಯ ನಂತರ ಶಿವ ಪಾರ್ವತಿಯರು ತಮ್ಮ ವೈವಾಹಿಕ ಜೀವನಕ್ಕಾಗಿ ಗಂಧ ಮಂದನ ಪರ್ವತದತ್ತ ಹೊರಡ್ತಾರೆ. ಪಾರ್ವತಿ ದೇವಿಯು ಶಿವನಿಂದ ಗಣಪತಿ ಮತ್ತು ಷಣ್ಮುಖನನ್ನ ಮಕ್ಕಳಾಗಿ ಪಡಿತಾಳೆ. ಮುಂದೆ ಬ್ರಹ್ಮ ತಾರಕಾಸುರನಿಗೆ ವರ ನೀಡಿದಂತೆ ಶಿವನ ಮಗ ಷಣ್ಮುಖನಿಂದ ತಾರಕಾಸುರನ ಅಂತ್ಯ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈಶ್ವರ ಪಾರ್ವತಿ ಮದುವೆಯ ಸ್ವಾರಸ್ಯಕರ ಸಂಗತಿ ವಿಚಾರವನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು. ಇನ್ನು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.